ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರಾಧಾಜಯ್. ಈ ಉಪ್ಪು ಮತ್ತು ಮೆಣಸು ಇವೆರಡರ ಅದ್ಭುತ ಏನು, ನಮ್ಮ ಸುತ್ತ ಇರುವಂಥ ಆಹಾರ ಕ್ಲೆನ್ಸ್ ಮಾಡೋದು ಹೇಗೆ ಅದನ್ನು ನಾವು ತಿಳ್ಕೊಳ್ಳೋಣ. ನಮ್ಮ ಆಹಾರ ವೀಕ್ ಇತ್ತು ಅಂದರೆ ನಮ್ಮ ದೇಹದ ಆರೋಗ್ಯ ಕೆಡ್ತಾ ಇರುತ್ತೆ. ಹಾಗಾಗಿ ದೇಹದ ಆರೋಗ್ಯ ಮತ್ತು ನಮ್ಮ ಆಹಾರ ಸ್ಟ್ರಾಂಗ್ ಮಾಡ್ಕೊಳ್ಳೋದು ಹೇಗೆ ಈ ಉಪ್ಪು ಮತ್ತು ಮೆಣಸಿಂದ ಅಂತ ನೋಡೋಣ. ಅದ್ಭುತವಾದ ಶಕ್ತಿ ಕಾಸ್ಮೋಸಿಂದ ನಮ್ಮ ಕೈಗಳಿಗೆ ಹರಿಯುತ್ತೆ. ನೋಡಿ, ಇದು ನಮ್ಮ ಆಹಾರ. ಈ ರೀತಿ ಸುತ್ತ ನಮ್ಮ ದೇಹ ಸುತ್ತ ಒಂದು ಆಹಾರ ಪ್ರಭಾವಳಿ ಅಂತ ಅಂತೀವಿ. ಅದನ್ನು ಧ್ಯಾನದ ಮುಖಾಂತರ ಸಹ ಇದನ್ನು ಜಾಸ್ತಿ ಮಾಡ್ಕೋಬೋದು. ಮನೆಯಲ್ಲೇ ಸಿಂಪಲ್ಲಾಗಿ ನಮ್ಮ ಕೈಗೆ ಒಂದು ಅದ್ಭುತವಾದ ಶಕ್ತಿ ತಗೊಳ್ಳೋದು ಹೇಗೆ ಅಂತ ನೋಡೋಣ. ನಾವು ಇದಕ್ಕೆ ಬೇಕಾಗಿರೋದು ಕಲ್ಲುಪ್ಪು ಮತ್ತು ಕಾಳುಮೆಣಸು. ಬರೀ ಕಲ್ಲುಪ್ಪಲ್ಲಿ ಮಾಡಿದ್ರೆ ಶಕ್ತಿ, ಅದ್ರ ಜೊತೆಗೆ ಕಾಳುಮೆಣಸನ್ನು ಬೆರೆಸಿ ಮಾಡಿದ್ರೆ ಅದು ಮಹಾಶಕ್ತಿ. ಅದ್ರ ಜೊತೆಗೆ ನಾವು ಕರ್ಪೂರ, ಪಚ್ಚ ಕರ್ಪೂರ ಇದ್ದರೆ ತುಂಬ ಒಳ್ಳೆಯದು, ಕರ್ಪೂರನ ಆ್ಯಡ್ ಮಾಡಿದ್ರೆ ಇನ್ನಷ್ಟು ಅದ್ಭುತವಾದ ಮಹತ್ವವಾದ ಶಕ್ತಿ ನಮಗೆ ಸಿಗುತ್ತೆ. ಇದು ತುಂಬ ರಹಸ್ಯವಾಗಿ ಇಟ್ಟಿರುವಂಥ ವಿದ್ಯೆನ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ನೀವು ಯಾರಾದರೂ ಧ್ಯಾನ, ಮೆಡಿಟೇಷನ್ನು ಅಥವಾ ಹೀಲಿಂಗು ಈ ಥರದ್ದೆಲ್ಲ ಮಾಡ್ತಿದ್ರೆ, ಈ ಡಾಕ್ಟರ್ಸು ಇವರೆಲ್ಲನೂ ಇದನ್ನು ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಯಾಕೆಂದರೆ ನಾವು ಏನೇ ಮಾಡಬೇಕು ಅಂದರೆ ನಮ್ಮ ಕೈಗಳಿಂದನೇ ಅದನ್ನು ಮಾಡೋದು, ಏನೇ ಕೆಲಸ ಇದ್ರೂ. ನೋಡಿ, ನಾನಿಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಮಾಡಬೇಕು ಅಂತ. ಒಂದು ಹಿಡಿಯಷ್ಟು ಕಲ್ಲು ತಗೊಂಡು ಅದಕ್ಕೆ ಒಂದು ಸ್ವಲ್ಪ ಕಾಳುಮೆಣಸನ್ನು ಬೆರೆಸ್ಕೋಬೇಕು. ಇದಕ್ಕೆ ಯಾರ್ದು ಸಹಾಯ ನೀವು ತಗೋಬಾರ್ದು, ನೀವೇ ಮಾಡ್ಕೋಬೇಕು. ಈ ಕರ್ಪೂರ ಇಡೋದಕ್ಕೆ ಮತ್ತು ಬೆಂಕಿ ಹಚ್ಚೋದಕ್ಕೆ ಅದಕ್ಕೆ ಮಾತ್ರ ನೀವು ಯಾರ್ದಾದ್ರೂ ಸಹಾಯ ತಗೋಬೇಕು. ಈ ರೀತಿ ಮಾಡೋದ್ರಿಂದ ನಿಮ್ಮ ಸುತ್ತ ಇರುವಂಥ ಪ್ರಭಾವಳಿ ಏನಿದೆ ಅದು ಕ್ಲೆನ್ಸ್ ಆಗುತ್ತೆ. ದೇವ್ರಿಗೂ ನಾವು ಪ್ರಭಾವಳಿ ಇಟ್ಟಿರ್ತೀವಿ, ನೀವು ದೇವಸ್ಥಾನಕ್ಕೆ ಹೋದಾಗ ನೋಡಿರ್ಬೋದು. ಅದೇ ರೀತಿ ನಮಗೆ ಕಾಣೋದಿಲ್ಲ ನಮ್ಮ ಪ್ರಭಾವಳಿ, ಅದು ನಮ್ಮ ಸುತ್ತ ಇರುತ್ತೆ. ಈ ರೀತಿ ನೀವು ಮಾಡಿಕೊಂಡಾಗ ಒಂದು ಎನರ್ಜಿ, ನಿಮ್ಮಲ್ಲಿರುವಂಥ ನೆಗೆಟಿವ್ ಎಲ್ಲನೂ ತೆಗೆದು ಹೀಲ್ ಆಗುತ್ತೆ. ಅದು ನಿಮ್ಗೆ ಗೊತ್ತಾಗುತ್ತೆ, ಫುಲ್ಲು ಬೆವರು ಬೆವರು ಬರುತ್ತೆ. ತುಂಬ ಯಾರಿಗಾದ್ರೂ ಹುಷಾರಿಲ್ಲ ಅಂದರೆ ದಯವಿಟ್ಟು ಇದನ್ನು ಡೈಲಿ ಮಾಡ್ತಾ ಬನ್ನಿ, ನಿಮಗೆ ಗೊತ್ತಾಗುತ್ತೆ ನೀವೆಷ್ಟು ಬೇಗ ರಿಕವರ್ ಆಗ್ತೀರಾ ಅದರಿಂದ ಅಂತ. ಎಂತೆ ಕ್ಯಾನ್ಸರು, ತುಂಬ ದೊಡ್ಡ ದೊಡ್ಡ ಕಾಯಿಲೆ ಇರೋರು ದಯವಿಟ್ಟು ಡೈಲಿ ಮಾಡ್ಕೊಂಡು ಬನ್ನಿ ಇದನ್ನು. ಇದು ತುಂಬ ರಹಸ್ಯವಾಗಿರುವಂಥ ವಿದ್ಯೆ. ನಾನು ಹೇಳಿದಾಗೆ ಇದನ್ನು ನಾನು ನಿಮಗೆ ತೋರಿಸ್ಬೇಕು, ನೀವೆಲ್ಲ ಚೆನ್ನಾಗಿರಬೇಕು ಅನ್ನೋದೇ ನನ್ನ ಉದ್ದೇಶ. ಹಂಗಾಗಿ ನಾನು ಇದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಇದೇನು ಕೈ ಸುಡೋದಿಲ್ಲ, ಯಾಕೆಂದರೆ ಅದು ಇದೆಯಲ್ಲ ಮೆಣಸು ಮತ್ತು ಉಪ್ಪಿರೋದ್ರಿಂದ ನಿಮ್ಮ ಕೈ ಏನು ಸುಡೋದಿಲ್ಲ. ಒಂದೇ ಒಂದು ಕರ್ಪೂರನ ಹಚ್ಕೊಂಡ್ರೆ ಸಾಕು, ನಿಮ್ಮ ಫುಲ್ ಬಾಡಿ ಕ್ಲೆನ್ಸ್ ಆಗುತ್ತೆ. ಇದು ಸಿದ್ಧರು ತುಂಬ ಮಾಡುವಂಥ ವಿದ್ಯೆ. ನೋಡಿ, ಈ ರೀತಿ ಹಾರೋದ್ಮೇಲೆ ಇದನ್ನು ನಾವು ಒಂದು ನೀರು ತಗೊಂಡು ಅದರೊಳಗಡೆ ಫುಲ್ ಹಾಕ್ಬಿಡ್ಬೇಕು, ಹಾಕಿ ಫುಲ್ ಕೈ ತೊಳ್ಕೊಬಿಡ್ಬೇಕು. ಒಂಚೂರು ಉಪ್ಪನ್ನು ಉಳಿಸ್ಕೋಬಾರ್ದು. ನೋಡಿ, ಈ ಥರ ಕ್ಲೀನಾಗಿ ಕೈ ತೊಳ್ಕೊಂಡು ಈ ನೀರನ್ನು ನೀವು ತೊಗೊಂಡೋಗ್ಬಿಟ್ಟು ಯಾರು ತುಳಿದಿರೋ ಜಾಗದಲ್ಲಿ ಅಥವಾ ಚರಂಡಿಗೆ ಇದನ್ನು ಹಾಕ್ಬಿಡ್ಬೇಕು. ನಿಮಗೆ ಗೊತ್ತಾಗುತ್ತೆ, ನಾನು ಹೇಳೋದು ಬೇಡ, ನಿಮಗೆ ಅದು ಅರಿವಿಗೆ ಬರುತ್ತೆ ನಿಮ್ಮ ಆಹಾರ ಎಷ್ಟು ಕ್ಲೆನ್ಸ್ ಆಗುತ್ತೆ. ಮತ್ತು ಎಲ್ಲರೂ ನಿಮ್ಮ ಕಡೆ ಅಟ್ರಾಕ್ಷನ್ ಆಗ್ತಾರೆ, ಅತಿ ಶಕ್ತಿ ನಿಮ್ಮ ಕೈಗೆ ಮತ್ತು ಇದು ಬಾಡಿಗೆ ಬರೋದನ್ನು ನೀವು ಅಬ್ಸರ್ವ್ ಮಾಡ್ಬೋದು.